ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತಿನ ಡಿಸೈನ್ ಹಾಕೋದಕ್ಕೆ ನಿಡಲ್ ಬಂದು 10 ತೊಗೊಂಡಿದ್ದೀನಿ. 11 ಆದರೆ ನಡೆಯುತ್ತೆ. ಇಲ್ಲಿ ನಾನು ಈ ರೀತಿದು ರೌಂಡ್ ಶೇಪ್ದು ರೋಸ್ ಬೀಡನ್ನು ತೊಗೊಂಡಿದ್ದೀನಿ. ತುಂಬ ಈಸಿಯಾಗಿ ಕೇವಲ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನು. 6 ಎಳೆದಾರನ ತೆಗೆದು ನೋಟ್ ಹಾಕ್ಕೊಂಡಿದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಈ ಡಿಸೈನ ರೈಟ್ ಸೈಡಿಂದ ಹಾಕ್ಕೊಳ್ಬೇಕು. ಸೊ ನಾನು ಲೇಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಿಡಲ್ನ ಬಟ್ಟೆಗೆ ಅಂದರೆ ಲೇಸಿಗೆ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಇದನ್ನು ನಾವು ಸಿಂಗಲ್ ಕ್ರೋಷ ಅಂತಲೂ ಹೇಳಿ ಕರಿತೀವಿ, ಲಾಕ್ ಅಂತಲೂ ಕೂಡ ಕರಿತೀವಿ. ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೆಕ್ಯೂರ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ 2 ಟೈಮ್ಸ್ ಇಲ್ಲಿ ಲಾಕ್ ಮಾಡಿಕೊಂಡೆ. ಈ ರೀತಿ 2 ಟೈಮ್ಸ್ ಲಾಕ್ ಆದಮೇಲೆ ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. 1 ಚೈನ್, 2 ಚೈನ್, 3, 4, 5 5 ಚೈನನ್ನು ಹಾಕಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಲಾಕ್ ಮಾಡಬೇಕು. ಸೊ ಇಲ್ಲಿ 5 ಚೈನ್ ಅಥವಾ 4 ಚೈನ್ ಆದರೂ ಹಾಕ್ಕೊಳ್ಬೋದು. ಈ ರೀತಿ 5 ಚೈನನ್ನು ಹಾಕಿ ಲಾಕ್ ಮಾಡಿಕೊಂಡೆ. ಲಾಕ್ ಆದಮೇಲೆ ಇವಾಗ ಅದ್ರ ಪಕ್ಕದಲ್ಲಿ ನಾನು ಸಿಂಗಲ್ ಕ್ರೋಷೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಒಂದು ಸಿಂಗಲ್ ಕ್ರೋಷ ಆಯಿತು, ಎರಡನೇ ಸಿಂಗಲ್ ಕ್ರೋಷ, ಮೂರನೇ ಸಿಂಗಲ್ ಕ್ರೋಷ. ಈ ರೀತಿ 3 ಸಿಂಗಲ್ ಕ್ರೋಷನ ಮಾಡ್ಕೊಂಡಿದ್ದೀನಿ. ಸೊ ಲಾಕು ಸೇರಿದ್ರೆ 4 ಸಿಂಗಲ್ ಕ್ರೋಷ ರೀತಿ ಆಗುತ್ತೆ. ನಂತರ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇದೊಂದು ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ಯಾವುದಾದ್ರೂ ಸರಿ ಆಗುತ್ತೆ. ರೌಂಡ್ ಶೇಪ್ ಇರೋ ಬೀಡ್ಸನ್ನು ತಗೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬೀಡ್ನ ಇನ್ಸರ್ಟ್ ಮಾಡಿಕೊಂಡು ಅದನ್ನು ಲಾಕ್ ಮಾಡಿಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಇವಾಗ ನಾನು ಚೈನ್ಗಳನ್ನ ಹಾಕ್ಕೊಳ್ತೀನಿ. 1, 2, 3, 4 4 ಚೈನನ್ನು ಹಾಕಿ ಅದನ್ನು ನಾವು ಬಟ್ಟೆಯನ್ನು ಅಂದರೆ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಲಾಕ್ ಮಾಡಬೇಕು. ಇಲ್ಲಿ ಫಸ್ಟ್ ಒಂದು ಲಾಕ್ ಇದೆ ನೋಡಿ, ಈ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಥ್ರೆಡ್ ಬಂದು ನಮಗೆ ಬೀಡ್ಸ್ ಮೇಲ್ಭಾಗದಲ್ಲಿ ಹೋಗಬೇಕು. ಈ 4 ಚೈನು ಬೀಡ್ಸ್ ಮೇಲ್ಭಾಗದಲ್ಲಿ ಹೋಗಬೇಕು. ಸೊ ರೈಟ್ ಸೈಡ್ಗೆ ತಿರುಗಿಸ್ಕೊಂಡು ಈ ರೀತಿ ಅದನ್ನು ಮೇಲೆ ತಗೊಳ್ಳಿ. ಈ ರೀತಿ ತಗೊಳ್ಬೇಕು. 4 ಚೈನ್ ಸಾಕಾಗುತ್ತೆ ಫ್ರೆಂಡ್ಸ್ ಇದಕ್ಕೆ. ಇದಕ್ಕಿಂತ ಬಿಗ್ ಸೈಜ್ ಬೀಡ್ಸ್ ಏನಾದರೂ ತೊಗೊಂಡಿದ್ರೆ ಚೈನ್ಗಳನ್ನ ನೀವು ಜಾಸ್ತಿ ಮಾಡ್ಕೊಳ್ಬೇಕು. ಇವಾಗ ನಾನು ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. 1 ಚೈನ್, 2 ಚೈನ್, 3, 4. ಸೊ ಇವಾಗ ನಾನು ರೈಟ್ ಸೈಡಿಂದ ಲೆಫ್ಟಿಗೆ 4 ಚೈನ್ ಹಾಕಿ ಈ ಲೇಸಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಲಾಕ್ ಮಾಡಬೇಕು. ಈ 4 ಚೈನ್ ಬಂದು ಬೀಡ್ಸ್ ಕೆಳಗಡೆ ಹೋಗಬೇಕು. 1 4th ಚೈನು ಮೇಲ್ಭಾಗದಲ್ಲಿ ಇರಬೇಕು, ಮತ್ತು ಇನ್ನು 1 4th ಚೈನು ಬೀಡ್ಸ್ ಕೆಳಭಾಗದಲ್ಲಿ ಇರಬೇಕು. ಸೊ ಇದು ಸ್ವಲ್ಪ ಟೈಟ್ ಆಗುತ್ತೆ ಅನಿಸಿದ್ರು ಕೂಡ ನಾರ್ಮಲಾಗಿ ಇದು ಕಂಬನ ಮಾಡ್ಕೊಳ್ಬೋದು. ಬೀಡ್ಸ್ ಕೆಳಭಾಗದಲ್ಲಿ 4 ಚೈನ್ ತಗೊಂಡು ನಾನು ಹಾಕ್ಕೊಂಡು ಲಾಕ್ ಮಾಡಿಕೊಂಡೆ. ಇವಾಗ ಲೇಸನ್ನು ಹಿಂದೆ ತಿರುಗಿಸ್ಕೊಳ್ಬೇಕು. ಈ ರೀತಿ ಹಿಂದೆ ತಿರುಗಿಸ್ಕೊಂಡು ಈ ಮೇಲ್ಭಾಗದೇನು 4 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ನಾವು ಡಬಲ್ ಕ್ರೋಷೆ ಕಂಬಗಳನ್ನ ಮಾಡಬೇಕು. ಸೊ ಈ ರೀತಿ ಹಿಂದೆ ತಿರುಗಿಸ್ಕೊಂಡೆ ನಮಗೆ ಗ್ರಿಪ್ ಸಿಗುತ್ತೆ ಕೈಗೆ, ಹಾಗಾಗಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಕಂಬನ ಮಾಡಬೇಕು. ಅದಕ್ಕೂ ಮುಂಚೆ ಒಂದು ಚೈನ್ನ ಹಾಕ್ಕೊಂಡು ಡಬಲ್ ಕ್ರೋಷೆ ಕಂಬನ ಮಾಡ್ಕೊಳ್ಳಿ. ಫಸ್ಟ್ 2 ದಾರದಿಂದ ಒಂದು ಚೈನನ್ನು ಹಾಕ್ಕೊಳ್ತೀನಿ. ಒಂದು ಚೈನನ್ನು ಹಾಕ್ಕೊಂಡು ಸೂಜಿ ಮೇಲೆ ದಾರನ ಸುತ್ತಕೊಂಡು ಮೇಲ್ಭಾಗದ್ದು 4 ಚೈನ್ ಏನಿದೆ ಅದರೊಳಗಡೆ ಈ ರೀತಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಷೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಸೂಜಿ ಮೇಲೆ ಒಂದು ಸಲ ದಾರನ ಸುತ್ತಕೊಳ್ಬೇಕು. ಆ 4 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಷೆ ಕಂಬ 2ರಿಂದ 1 ಮತ್ತು 2 ಲೂಪಿಂದ 1 ಮತ್ತು ಸೂಜಿ ಮೇಲೆ ದಾರನ ಸುತ್ತಕೊಂಡು ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಷೆ ಕಂಬನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ಇಷ್ಟೇ ಕಂಬಗಳಂತ ಏನಿಲ್ಲ, ನಿಮಗೆ ಆ 4 ಚೈನ್ ಗ್ಯಾಪಲ್ಲಿ ಎಷ್ಟು ಕಂಬ ಹಿಡಿಯುತ್ತೋ ಅಷ್ಟೇ ಕಂಬಗಳನ್ನ ಮಾಡ್ಕೊಳ್ಬೋದು. ಸೊ ಆದಷ್ಟು ಕಂಬಗಳನ್ನ ನೀಟಾಗಿ ಹಾಕ್ಕೊಳ್ಬೇಕು. ನಾನು ಸ್ವಲ್ಪ ಚಿಕ್ಕದಾಗಿ ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಕಂಬಗಳನ್ನ ಮಾಡ್ಕೊಳ್ಳಿ, ಡಬಲ್ ಕ್ರೋಷೆ ಕಂಬಗಳು. ಸೂಜಿ ಮೇಲೆ ದಾರನ ಸುತ್ತಕೊಂಡು ಆ 4 ಚೈನ್ ಗ್ಯಾಪ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಫಸ್ಟ್ 2 ಲೂಪಿಂದ 1 ಮತ್ತು 2 ಲೂಪಿಂದ 1 ಈ ರೀತಿ ಥ್ರೆಡನ್ನು ಮೇಲೆ ತೆಗಿತಾ ಬರಬೇಕು. ಇಲ್ಲಿ ನಾನು ಒಟ್ಟು 8 ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ. 8, 10 ಕಂಬಗಳವರೆಗೂ ಇಲ್ಲಿ ಮಾಡ್ಕೊಳ್ಬೋದು. ನಾನಿಲ್ಲಿ ಪೂರ್ತಿಯಾಗಿ 8 ಕಂಬಗಳನ್ನ ಮಾಡಿಕೊಂಡು
ಸೊ ಈ ರೀತಿ ಲಾಕ್ ಮಾಡಬೇಕು. ಫಸ್ಟ್ ಲಾಕ್ ಇರುತ್ತೆ ನೋಡಿ ಬೀಡ್ಸ್ಗಿಂತ ಮುಂಚೆ, ಆ ಲಾಕನ್ನು ಬಿಟ್ಟು ನಂತರದ ಲಾಕ್ಗೆ ನಾನು ಲಾಕ್ ಮಾಡಿಕೊಂಡು ಈ ರೀತಿ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು. ಲೇಸನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಾನಿವಾಗ ಅಲ್ಲಿಂದಲೇ ಸೂಜಿ ಮೇಲೆ ದಾರನ ಸುತ್ತಕೊಂಡು ಬೀಡ್ಸ್ ಕೆಳಗಡೆ ಭಾಗದಲ್ಲಿ ಫೋರ್ ಚೈನ್ ಗ್ಯಾಪ್ ಏನಿರುತ್ತೆ, ಈ ಫೋರ್ ಚೈನ್ ಏನಿರುತ್ತೆ ಅದ್ರ ಒಳಗಡೆ ನಾವು ನಿಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಷೆ ಕಂಬನ ಮಾಡಬೇಕು. ಈ ರೀತಿ ನಿಡಲ್ನ ಅದರೊಳಗಡೆ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಷೆ ಕಂಬ, ಮೇಲ್ಭಾಗದಲ್ಲಿ ಎಷ್ಟು ಕಂಬಗಳನ್ನ ಮಾಡ್ಕೊಂಡಿರ್ತೀರೋ ಅಷ್ಟೇ ಕಂಬಗಳು ಕೆಳಭಾಗದಲ್ಲೂ ಕೂಡ ಬರಬೇಕಾಗುತ್ತೆ. ತುಂಬ ಯೂನಿಕ್ ಡಿಸೈನ್ ಅಂತಲೇ ಹೇಳ್ಬೋದು, ತುಂಬ ಕ್ಯೂಟಾಗಿ ಕಾಣಿಸುತ್ತೆ. ಸಿಂಪಲಾಗಿ ಕಾಟನ್ ಸೀರೆಗಳಿಗೆ ಅಥವಾ ರೇಷ್ಮೆ ಸೀರೆಗಳಿಗೂ ಕೂಡ ಇದನ್ನು ಬೀಡ್ಸ್ ಎಲ್ಲ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಕಂಬಗಳನ್ನ ಆದಷ್ಟು ನೀಟಾಗಿ ಮಾಡ್ಕೊಳ್ಳಿ. ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಇನ್ ಕೇಸ್ ಬಿಗ್ ಸೈಜಲ್ಲಿ ಈ ಆರ್ಚ್ ನಾನು ಹಾಕ್ತಿರುವಂಥ ಡಿಸೈನ್ ಬೇಕು ಅನ್ನೋದಾದರೆ ಕಂಬಗಳನ್ನ ಸ್ವಲ್ಪ ಉದ್ದವಾಗಿ ಥ್ರೆಡ್ಡನ್ನು ಮೇಲೆ ತಂದು ನಂತರ ಕಂಬ ಮಾಡಿದ್ರೆ ಅದೇ ಕಂಬ ಸ್ವಲ್ಪ ಉದ್ದವಾಗಿ ಬರುತ್ತೆ. ಸೊ ನೀಟಾಗಿ 8 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. 8 ಅಥವಾ 9 ಕಂಬಗಳನ್ನು ಕೂಡ ನೀವು ಮಾಡ್ಕೊಳ್ಬೋದು. ಸೊ ನಾನಿಲ್ಲಿ ಕೆಳಭಾಗದಲ್ಲಿ 1 ಕಂಬ ಜಾಸ್ತಿನೇ ಮಾಡಿಕೊಂಡೆ. ನಂತರ ಇಲ್ಲಿ ಫಸ್ಟ್ ಒಂದು ಚೈನನ್ನು ಹಾಕಿರ್ತೀವಿ ನೋಡಿ, ಆ ಫಸ್ಟ್ ಒಂದು ಚೈನ್ ಗ್ಯಾಪಲ್ಲಿ ಈ ರೀತಿ ಹೋಗಿ ಥ್ರೆಡ್ನ ತಂದು ಒಂದು ಸ್ಲಿಪ್ ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ ಅಥವಾ ನಾರ್ಮಲ್ ಸಿಂಗಲ್ ಕ್ರೋಷನಾದರೂ ಮಾಡ್ಕೊಳ್ಬೋದು. ಈ ರೀತಿ ಥ್ರೆಡ್ನ ತಂದು ಹಿಂದೆ ಇರುವಂಥ ಥ್ರೆಡ್ಡಲ್ಲಿ ಪಾಸ್ ಮಾಡ್ಕೊಳ್ಬೇಕು, ಈ ರೀತಿ ಸ್ಲಿಪ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಸೊ ಅದೊಂದು ರೌಂಡ್ ಶೇಪಲ್ಲಿ ಇದು ಒಂಥರ ಪೆಟಲ್ಸ್ ರೀತಿಯಾಗಿ ಅಂದರೆ ಕಿವಿ ಓಲೆ ರೀತಿಯಲ್ಲಿ ಬರುತ್ತೆ. ಸೊ ಪಕ್ಕದಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಲಾಕ್ ಮಾಡಬೇಕು. ಸೊ ಮೊದಲಿಗೆ ಈ ರೀತಿ ಒಂದು ಆರ್ಚ್ ಬರುತ್ತೆ, ಅದ್ರ ಮೇಲೆ ಈ ರೀತಿ ಬೀಡ್ಸ್ ಬರುತ್ತೆ. ಇವಾಗ ನಾನು ಚೈನ್ಗಳನ್ನ ಹಾಕ್ಕೊಳ್ತೀನಿ ಇಲ್ಲಿಂದನೇ. ಸೊ ತುಂಬಾ ಕ್ಯೂಟಾಗಿ ಬರುವಂಥ ಡಿಸೈನ್ ಫ್ರೆಂಡ್ಸ್ ಇದು. ಸೊ ನಂತರ ನಾನು ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. 1, 2, 3, 4, 5, 6, 7, 8, 9, 10 ಒಟ್ಟು 10 ಚೈನ್ಗಳನ್ನ ಹಾಕ್ಕೊಂಡೆ. 10 ಚೈನನ್ನು ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ನಾವಿಲ್ಲಿ ಲಾಕ್ ಮಾಡಿರ್ತೀವಿ ನೋಡಿ ಕಂಬಗಳನ್ನ ತಂದು ಹಿಂದೆಯಿಂದ ಅಂದರೆ ಮೇಲ್ಭಾಗದ ಕಂಬ ಮಾಡಿದಾಗ ಲಾಕ್ ಮಾಡಿರ್ತೀವಲ್ಲ ಅದೇ ಲಾಕ್ ಮೇಲೆ ನಾನಿಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಲಾಕ್ ಮಾಡಬೇಕು. ಸೊ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಒಂದ್ಸಲ ಸಿಂಗಲ್ ಕ್ರೋಷ ಇರುತ್ತೆ, ಅದ್ರ ಮೇಲೆ ಇನ್ನೊಂದ್ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನಾವು ರೈಟ್ ಸೈಡಿಂದ ಮೊದಲಿಗೆ ಫೋರ್ ಚೈನ್ನ ಹಾಕಿ ಸಿಂಗಲ್ ಕ್ರೋಷನ ಮಾಡಿರ್ತೀವಿ ನೋಡಿ 3 ಟೈಮ್ಸು, ಅದಿರುತ್ತೆ ಆರಾಮಾಗಿ ಅಲ್ಲಿ ಲಾಕ್ ಮಾಡ್ಕೊಳ್ಬೋದು. ಸೊ ರೈಟ್ ಸೈಡ್ಗೆ ತಿರುಗಿಸ್ಕೊಂಡೆ. ಮೊದಲಿಗೆ ನಾನು ಸೂಜಿ ಮೇಲೆ ಒಂದ್ಸಲ ದಾರನ ಸುತ್ತಕೊಳ್ತೀನಿ ಅಲ್ಲಿಂದನೇ. 10 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಹಾಫ್ ಡಬಲ್ ಕ್ರೋಷನ್ನ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ 3 ಲೂಪಲ್ಲೂ ಒಂದೇ ಸಲ ನಾವು ಥ್ರೆಡ್ಡನ್ನು ಹೇಳ್ಕೊಳ್ಬೇಕು, ಇದನ್ನು ಹಾಫ್ ಡಬಲ್ ಕ್ರೋಷ ಅಂತ ಹೇಳಿ ಕರಿತೀವಿ. ಇವಾಗ ನಾನಿಲ್ಲಿ ಸೂಜಿ ಮೇಲೆ ದಾರನ ಸುತ್ತಕೊಂಡು ಆ 10 ಚೈನ್ ಗ್ಯಾಪಲ್ಲೇ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಷ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ 2 ದಾರದಿಂದ 1, ಮತ್ತೆರಡು ದಾರದಿಂದ 1, ಮತ್ತೆ ಸೂಜಿ ಮೇಲೆ ದಾರನ ಸುತ್ತಕೊಳ್ತೀನಿ, ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಷ ಕಂಬ. ಫಸ್ಟ್ 2 ಲೂಪಿಂದ 1, ಮತ್ತೆರಡು ಲೂಪಿಂದ 1, 2 ಕಂಬ ಆಯಿತು. ಇವಾಗ 3 ಕಂಬನ ಮಾಡ್ಕೊಳ್ತಾ ಇದ್ದೀನಿ, ಡಬಲ್ ಕ್ರೋಷ ಕಂಬನೇ. ಸೊ ಮೊದಲಿಗೆ ಮಾತ್ರ ಹಾಫ್ ಡಬಲ್ ಕ್ರೋಷ ಕಂಬನ ಮಾಡಬೇಕು. 3 ಕಂಬ ಆಯಿತು, 4 ಕಂಬನ ಮಾಡ್ಕೊಳ್ತಾ ಇದ್ದೀನಿ, 5 ಕಂಬನ ಮಾಡ್ಕೊಳ್ತಾ ಇದ್ದೀನಿ, 5 ಕಂಬ, 6 ಕಂಬ, 2 ರಿಂದ 1, ಮತ್ತೆರಡರಿಂದ 1, 6 ಕಂಬ ಆಗಿದೆ. 7 ಕಂಬನ ಮಾಡ್ಕೊಳ್ತಾ ಇದ್ದೀನಿ, 7 ಕಂಬ ಆಗಿದೆ ಫ್ರೆಂಡ್ಸ್ ಇವಾಗ. ಸೊ 7 ಅಥವಾ 8 ಕಂಬಗಳನ್ನಾದರೂ ನೀವು ಮಾಡ್ಕೊಳ್ಬೋದು. ಮಧ್ಯ ಸೆಂಟ್ರಿಗೆ ಬರೋ ಹಾಗೆ ನಾವು ಕಂಬಗಳನ್ನ ಫಿಲ್ ಮಾಡ್ಕೊಳ್ತಾ ಬರಬೇಕು. ಇವಾಗ ನಾನು ಅಲ್ಲಿಂದನೇ ಇಲ್ಲಿ 3 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. 3 ಚೈನ್ನ ಹಾಕಿ ಲಾಸ್ಟ್ನೇ ಕಂಬದ ಮೇಲೆ 2 ಲೂಪ್ ಇರುತ್ತೆ, ಅಂದರೆ 2 ರಿಂದ 1, 2 ರಿಂದ 1 ಮಾಡಿರೋ ಲೂಪ್ ಇರುತ್ತೆ ಫ್ರೆಂಡ್ಸ್. ಅಲ್ಲಿ ನಾವು ಈ ರೀತಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಒಂದು ನಾಟ್ ಮಾಡ್ಕೊಳ್ಬೇಕು. ಕೊನೆ 2 ಲೂಪಲ್ಲಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು, ಒಂದು ನಾಟ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ
ನಂತರ ನಾವು ಅಲ್ಲಿಂದಲೇ ಕಂಬಗಳನ್ನ ಮಾಡೋದಕ್ಕೆ ಶುರು ಮಾಡಬೇಕು. ಸೂಜಿ ಮೇಲೆ ದಾರನ ಸುತ್ತಕೊಂಡು ಪಕ್ಕದಲ್ಲಿರುವಂತಹ 10 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಕಂಬಗಳನ್ನ ಮಾಡಬೇಕು. ಸೊ ಈ ನಾಟ್ಗಿಂತ ಮುಂಚೆ ಎಷ್ಟು ಕಂಬ ಇರುತ್ತೋ ಅಷ್ಟೇ ಕಂಬಗಳು ನಾಟ್ ಆದಮೇಲೂ ಕೂಡ ಬರುತ್ತೆ. ಸೊ ಆದಷ್ಟು ನೀಟಾಗಿ ಕಂಬಗಳನ್ನ ಹಾಕ್ಕೊಳ್ಳಿ. ಸೊ ಬೀಡ್ಗಿಂತ ಸಾರಿ ಆ ನಾಟ್ಗಿಂತ ಮುಂಚೆ ಎಷ್ಟು ಕಂಬ ಬರುತ್ತೋ ಅಷ್ಟೇ ಕಂಬ ನಾನು ಇಲ್ಲಿ ನಾಟ್ ಆದಮೇಲೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ಮಧ್ಯದಲ್ಲಿ ನಾಟ್ ಮಾಡ್ಕೊಂಡಲ್ವ, ಅಲ್ಲಿ ಬೇಕಿದ್ರೆ ನೀವು ಬೀಡ್ಸನ್ನು ಹಾಕ್ಕೊಳ್ಬೋದು. ನೆಕ್ಸ್ಟ್ ಆರ್ಚಲ್ಲಿ ನಾನು ಬೀಡ್ಸನ್ನು ಹಾಕಿದ್ರೆ ಹೇಗೆ ಕಾಣಿಸುತ್ತೆ ಅಂತಲೂ ಕೂಡ ತೋರಿಸ್ತೀನಿ. ಸೊ ಪೂರ್ತಿಯಾಗಿ ಕಂಬನ ಫಿಲ್ ಮಾಡಿಕೊಂಡೆ, ನಂತರ ನಾನಿಲ್ಲಿ ಸೊ 7ನೇ ಕಂಬ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಮತ್ತೆ ನಾನಿಲ್ಲಿ ಕಂಬನ ಹಾಫ್ ಡಬಲ್ ಕ್ರೋಷನ ಮಾಡ್ಕೊಳ್ತಾ ಇದ್ದೀನಿ. ಸೊ ಸ್ಟಾರ್ಟಿಂಗು ನಾವು ಹಾಫ್ ಡಬಲ್ ಕ್ರೋಷ ಹಾಕಿನೇ ಅಲ್ವಾ ಮಾಡ್ಕೊಂಡಿದ್ದು, ಹಾಗಾಗಿ ಹಾಫ್ ಡಬಲ್ ಕ್ರೋಷನ ಮಾಡ್ಕೊಳ್ತಾ ಇದ್ದೀನಿ. ಹಾಫ್ ಡಬಲ್ ಕ್ರೋಷ ಇಲ್ಲಾಂದರೆ ಒಂದು ಸಿಂಗಲ್ ಕ್ರೋಷನ ಹಾಕ್ಕೊಳ್ಳಿ. ನಂತರ ಲೇಸಿಗೆ ಈ ಲಾಕ್ ಪಕ್ಕನೇ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಲಾಕ್ ಮಾಡಬೇಕು, ಒಂದು ಸಿಂಪಲ್ ಆಗಿರುವಂತಹ ಆರ್ಚ್ ಕ್ರಿಯೇಟ್ ಆಗುತ್ತೆ. ಸೊ ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್, ಕಿವಿ ಓಲೆ ರೀತಿ ನಮಗೆ ಇದು ಕಾಣಿಸುತ್ತೆ. ಫಿನಿಷಿಂಗು ಅಷ್ಟೇ ತುಂಬ ನೀಟಾಗಿ ಬರುತ್ತೆ. ಸೊ ಮಧ್ಯದಲ್ಲಿ ಒಂದು ಬೀಡ್ಸನ್ನು ಹಾಕ್ಕೊಂಡ್ರಂತೂ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಇನ್ನು ಕೊನೆಯವರೆಗೂ ನೋಡಿ, ನೆಕ್ಸ್ಟ್ ಆರ್ಚಲ್ಲಿ ನಾನು ಬೀಡ್ಸನ್ನು ಹಾಕ್ತೀನಿ, ಅದು ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಅದ್ರ ಪಕ್ಕದಲ್ಲಿ ಒಂದ್ಸಲ ಸಿಂಗಲ್ ಕ್ರೋಷನ ಮಾಡಿಕೊಂಡೆ, ಸಿಂಗಲ್ ಕ್ರೋಷ ಆದಮೇಲೆ ಇವಾಗ ಆ ಚೈನ್ಗಳನ್ನ ಹಾಕ್ಕೊಳ್ತೀನಿ. ಸಾರಿ, ನೀಟಾಗಿ ಆದಷ್ಟು ಪಕ್ಕದಲ್ಲೇ ಸಿಂಗಲ್ ಕ್ರೋಷನ ಮಾಡ್ಕೊಳ್ಳಿ. ಈ ಸಿಂಗಲ್ ಕ್ರೋಷ ಬಂದು ಒಂದು ಅರ್ಚಿಗೂ ಮತ್ತೊಂದು ಅರ್ಚಿಗೂ ಸ್ವಲ್ಪ ಪ್ಲೇಸ್ ಇರಲಿ ಅನ್ನೋ ಕಾರಣಕ್ಕೆ ಸೊ ಬೀಡ್ಸನ್ನಾದರೂ ಹಾಕ್ಕೊಳ್ಬೋದು. ನಂತರ ನಾನು ಇಲ್ಲಿ 5 ಚೈನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಕುಚ್ಚನ್ನು ಕಟ್ಟೋದಕ್ಕೆ 5 ಚೈನ ಹಾಕ್ಕೊಂಡು ಲಾಕ್ ಮಾಡಿಕೊಂಡೆ. ಇವಾಗ ನಾವು ಇಲ್ಲಿ ಈ ಸ್ಟಾರ್ಟಿಂಗ್ ಎಷ್ಟು ಸಿಂಗಲ್ ಕ್ರೋಷ ಮಾಡಿದ್ದು ಅಂದರೆ ಲಾಕ್ ಆದಮೇಲೆ 3 ಟೈಮ್ ಸಿಂಗಲ್ ಕ್ರೋಷ ಇತ್ತಲ್ವ, ಇಲ್ಲೂ ಕೂಡ 3 ಟೈಮ್ ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀನಿ. ಈ ರೀತಿ ಆರ್ಚ್ ಬರುತ್ತೆ ಫ್ರೆಂಡ್ಸ್, ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ. ನೋಡ್ತಿರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ಸಿಂಪಲ್ ಆಗಿದ್ರೂ ಕೂಡ ತುಂಬಾ ಗ್ರ್ಯಾಂಡ್ ಲುಕ್ ಕೊಡ್ತಿತ್ತು ರಿಯಲ್ ಆಗಂತೂ. ಸೊ ನಂತರ ನಾನಿಲ್ಲಿ 4 ಚೈನ್ ಆದಮೇಲೆ 3 ಟೈಮ್ ಸಿಂಗಲ್ ಕ್ರೋಷನ ಮಾಡಿಕೊಂಡೆ, ನಂತರ ಬೀಡ್ಸನ್ನು ಹಾಕ್ಕೊಳ್ಬೇಕು. ಫ್ರೆಂಡ್ಸ್, ಇಲ್ಲಿ ನೀವು ಇದಕ್ಕಿಂತ ಸ್ವಲ್ಪ ಬಿಗ್ ಸೈಜಲ್ಲಿರುವಂತಹ ರೌಂಡ್ ಶೇಪ್ದು ಬೀಡ್ಸನ್ನು ತೊಗೊಂಡ್ರೆ ಆರ್ಚು ಕೂಡ ಸ್ವಲ್ಪ ಬಿಗ್ ಸೈಜಲ್ಲಿ ಬರುತ್ತೆ. ಆವಾಗ ನಾವು ಬೀಡ್ಸ್ ಮೇಲೆ ಮತ್ತು ಕೆಳಗೆ ಹಾಕ್ಕೊಳ್ತೀವಲ್ಲ ಚೈನ್ಗಳು, ಅದು ಕೂಡ ಜಾಸ್ತಿ ಆಗುತ್ತೆ, ಕಂಬಗಳು ಕೂಡ ಜಾಸ್ತಿ ಆಗುತ್ತೆ. ಆವಾಗ ಆರ್ಚ್ ಇನ್ನೂ ಸ್ವಲ್ಪ ಬಿಗ್ ಸೈಜಲ್ಲಿ ಬರುತ್ತೆ. ಸೊ ನೀವು ಒಮ್ಮೆ ಟ್ರೈ ಮಾಡಿ. ಸೊ ಬೀಡ್ಸನ್ನು ಲಾಕ್ ಮಾಡಿಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಒಂದು ಲೇಸಿಗೆ ಲಾಕ್ ಮಾಡ್ತಾ ಇದ್ದೀನಿ. ಲೇಸಿಗೆ ಲಾಕ್ ಮಾಡಿ ಇವಾಗ 4 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ಈ 4 ಚೈನನ್ನು ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡೆ ಲಾಕ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದರೆ ನಾವು ಮೇಲಿಂದ ಹಾಕೋಕ್ಕಾಗಲ್ಲ ಅಷ್ಟು ನೀಟಾಗಿ. ಸೊ ಈ ರೀತಿ ಬಿಗಿನರ್ಸ್ ಆದರೆ ಆರಾಮಾಗಿ ಈ ರೀತಿಯೇ ಟ್ರೈ ಮಾಡಿ. 4 ಚೈನ್ ಹಾಕಿ ಆ ಥ್ರೆಡನ್ನು ಮೇಲ್ಭಾಗದಲ್ಲೇ ತೊಗೊಂಡ್ರಾಯಿತು. ನಂತರ ರೈಟ್ ಸೈಡ್ಗೆ ತಿರುಗಿಸ್ಕೊಳ್ತೀನಿ ಲೇಸನ್ನು. ಸೊ ಅದನ್ನು ಈ ರೀತಿ ಮೇಲ್ಭಾಗದಲ್ಲಿ ಹೇಳ್ಕೊಳ್ಳಿ, ಅದನ್ನು ಮೇಲ್ಭಾಗದಲ್ಲಿ ತಂದು ನಂತರ ಬೀಡ್ಸ್ ಕೆಳಗಡೆ 4 ಚೈನ್ನ ಹಾಕ್ಕೊಳ್ಬೇಕು. 1, 2, 3, 4 ನಂತರ ಆ ಬೀಡ್ಸ್ ಆದಮೇಲೆ ಲೇಸಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಈ ಮೇಲ್ಭಾಗದಲ್ಲಿ 4 ಚೈನ್ ಬಂದಿರುತ್ತಲ್ವ, ಅದನ್ನು ಕೆಳಭಾಗದಲ್ಲಿ ಈ ರೀತಿ ತಗೊಳ್ಬೇಕು ಕೆಳಭಾಗಕ್ಕೆ. ಆವಾಗ ಮೇಲ್ಭಾಗದಲ್ಲಿ ಒಂದು 4 ಚೈನ್ ಇರುತ್ತೆ, ಕೆಳಭಾಗದಲ್ಲಿ ಒಂದು 4 ಚೈನ್ ಇರುತ್ತೆ. ಸೊ ಈ ರೀತಿ ಮಧ್ಯದಲ್ಲಿ ಬೀಡ್ಸ್ ಇರುತ್ತೆ. ಇವಾಗ ನಾವು ಬೀಡ್ಸ್ ಸುತ್ತ ಕಂಬನ ಮಾಡಬೇಕು. ಕಂಬನ ಮೊದಲಿಗೆ ಮೇಲ್ಭಾಗದಲ್ಲಿ ಮಾಡಬೇಕು, ಹಾಗಾಗಿ ಲೇಸನ್ನು ಈ ರೀತಿ ತಿರುಗಿಸ್ಕೊಂಡು ಹಿಂದೆ ತಿರುಗಿಸ್ಕೊಂಡು ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ಆ ಬೀಡ್ಸನ್ನು ಅದನ್ನು ಮಗುಚ್ಕೊಂಡು ನಾವು ಒಂದು ಚೈನನ್ನು ಹಾಕ್ಕೊಂಡು ಡಬಲ್ ಕ್ರೋಷ ಕಂಬನ ಮಾಡಬೇಕು. ಸೊ ಏನಕ್ಕೆ ಏನಕ್ಕಪ್ಪ ಅಂದರೆ ಮೇಲ್ಭಾಗದಲ್ಲಿ ನಾವು ಟರ್ನ್ ಮಾಡಿಕೊಂಡೇ ಹಾಕ್ಕೊಳ್ಬೇಕು ಕಂಬಗಳನ್ನ. ಒಂದು ಚೈನನ್ನು ಹಾಕ್ಕೊಂಡೆ, ಇವಾಗ ಲೆಫ್ಟ್ ಹ್ಯಾಂಡಲ್ಲಿ ಹಿಂದೆ ಬೀಡ್ಸ್ ಇರುತ್ತೆ ನೋಡಿ, ಈ ರೀತಿ ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಕಂಬಗಳನ್ನ ಮಾಡ್ಕೊಳ್ಳಿ. ಒಂದು ಕಂಬ ಎರಡು ಕಂಬ ಮಾಡೋವರಿಗಷ್ಟೇ ಆರಾಮಾಗಿ ಅಲ್ಲಿ ಕಂಬಗಳನ್ನ ಮಾಡ್ಕೊಳ್ಬೋದು. ಥ್ರೆಡ್ನ ತಂದು ಫಸ್ಟ್ 2 ದಾರದಿಂದ 1, ಮತ್ತೆ 2 ದಾರದಿಂದ 1 ಕಂಬ ಆಯಿತು.
ಮತ್ತು ಸೂಜಿ ಮೇಲೆ ನಾನು ದಾರನ ಸುತ್ತಕೊಂಡು ಡಬಲ್ ಕ್ರೋಷೆ ಕಂಬನ ಮಾಡ್ಕೊಳ್ತೀನಿ. ಇದು ಸ್ಮಾಲ್ ಸೈಜ್ ಬೀಡ್ಸ್ ಆಗಿರೋದ್ರಿಂದ ಕಂಬಗಳು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ತಾ ಇದೀನಿ. ಮತ್ತು ಚೈನು ಕಮ್ಮಿ ಚೈನ್ ಇರೋದ್ರಿಂದ ಕಂಬಗಳನ್ನ ಮಾತ್ರ 8 ಕಂಬಗಳನ್ನ ಮಾಡ್ಕೊಳ್ತಾ ಇದೀನಿ. ಫ್ರೆಂಡ್ಸ್, ಇಲ್ಲಿ ಮೇಲೆ ಕೆಳಗೆ ಪೂರ್ತಿಯಾಗಿ ಒಟ್ಟು ಕಂಬಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ. ಸೊ ಎಷ್ಟಾದರೂ ನೀವು ಫಿಲ್ ಮಾಡ್ಕೊಳ್ಬೋದು. ಆದಷ್ಟು 4 ಚೈನ್ ಒಳಗಡೆ ಇರೋ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಕಂಬಗಳನ್ನ ಫಿಲ್ ಮಾಡ್ಕೊಳ್ಳಿ. ನಂತರ ಈ 1 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ತಾ ಇದೀನಿ. ಈ ರೀತಿ ಲಾಕ್ ಮಾಡೋದ್ರಿಂದ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ. ಸ್ಟಾರ್ಟಿಂಗ್ ಕಂಬ ಶುರು ಮಾಡೋಕ್ಕಿಂತ ಮುಂಚೆ 1 ಚೈನ ಹಾಕಿರ್ತೀವಲ್ಲ, ಅಲ್ಲಿ ಇದನ್ನು ಲಾಕ್ ಮಾಡಬೇಕು. ನಂತರ ಲೇಸಿಗೆ ಲಾಕ್ ಮಾಡ್ಕೊಳ್ತಾ ಇದೀನಿ. ಲೇಸಿಗೆ ಲಾಕ್ ಮಾಡಿ ಇವಾಗ ಚೈನ್ಗಳನ್ನ ಹಾಕ್ಕೊಳ್ಬೇಕು. ಸೊ ಕೆಳಭಾಗದಲ್ಲಿ ರಿಂಗ್ ರೀತಿ ಬರಬೇಕು ಅನ್ನೋದಾದರೆ ನಾವು 10 ಚೈನ್ಗಳನ್ನ ಹಾಕ್ಕೊಳ್ಬೇಕು. ಫ್ರೆಂಡ್ಸ್, ಈ ಆರ್ಚ್ ಬಂದು ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಕಿವಿ ಓಲೆ ರೀತಿಯಾಗಿ ಇದು ನಮಗೆ ಡಿಸೈನ್ ಕಾಣಿಸುತ್ತೆ. ಸೊ ರಿಂಗ್ ಇಯರಿಂಗ್ಸ್ ಥರ ಇರುತ್ತೆ. ನಾನಿಲ್ಲಿ 10 ಚೈನನ್ನು ಹಾಕ್ಕೊಂಡೆ, ಲೇಸನ್ನು ಹಿಂದೆ ತಿರುಗಿಸ್ಕೊಂಡು. ಸೊ ಕಂಬಗಳನ್ನ ಮಾಡಿರೋ ಲಾಕ್ ಇರುತ್ತೆ ನೋಡಿ, ಅಲ್ಲಿ ಲಾಕ್ ಮಾಡ್ತಾ ಇದೀನಿ. ಸೊ ಮೇಲ್ಭಾಗದ ಕಂಬ ಮಾಡ್ಕೊಂಡು ಬಂದು ಲಾಕ್ ಮಾಡಿರ್ತೀನಿ, ಅಲ್ಲಿ ಲಾಕ್ ಮಾಡ್ಕೊಳ್ತಾ ಇದೀನಿ. ಲಾಕ್ ಆದಮೇಲೆ ಇವಾಗ ಅದ್ರ ಪಕ್ಕದಲ್ಲಿ 1 ಚೈನ್ ಏನಿರುತ್ತೆ ಅಲ್ಲಿ ಮತ್ತೆ ಲಾಕ್ ಮಾಡಿಕೊಂಡು, ಸಾರಿ ಚೈನಲ್ಲ, ಅದು ಸಿಂಗಲ್ ಕ್ರೋಷ. ಸಿಂಗಲ್ ಕ್ರೋಷಕ್ಕೆ ಲಾಕ್ ಮಾಡಿಕೊಂಡು ರೈಟ್ ಸೈಡ್ ತಿರುಗಿಸ್ಕೊಂಡು ನಾನಿವಾಗ ಮೊದಲಿಗೆ ಒಂದು ಹಾಫ್ ಡಬಲ್ ಕ್ರೋಷನ ಮಾಡಬೇಕು. ಸೂಜಿ ಮೇಲೆ ದಾರನ ಸುತ್ತಕೊಂಡು ಆ 10 ಚೈನ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಹಾಫ್ ಡಬಲ್ ಕ್ರೋಷನ ಮಾಡಬೇಕು. ನಂತರ ಸೂಜಿ ಮೇಲೆ ದಾರನ ಸುತ್ತಕೊಂಡು ಡಬಲ್ ಕ್ರೋಷ ಕಂಬಗಳನ್ನ ಫಿಲ್ ಮಾಡಬೇಕಾಗುತ್ತೆ. ಸೊ ಹಾಫ್ ಡಬಲ್ ಕ್ರೋಷ ಆದಮೇಲೆ ಡಬಲ್ ಕ್ರೋಷ ಕಂಬನ ಮಾಡಿಕೊಂಡೆ. ಇಲ್ಲಿ ಡಬಲ್ ಕ್ರೋಷ ಕಂಬಗಳು ಬಂದು ನಾನಿಲ್ಲಿ 8 ಕಂಬನ ಮಾಡ್ಕೊಳ್ತೀನಿ. ಸ್ಟಾರ್ಟಿಂಗ್ 7 ಕಂಬ ಇತ್ತಲ್ವಾ, ಇಲ್ಲಿ 8 ಕಂಬನ ಮಾಡ್ಕೊಳ್ತೀನಿ. ಏನೂ ಚೇಂಜಸ್ ಆಗಲ್ಲ ಫ್ರೆಂಡ್ಸ್, ಒಂದು ಕಂಬ ಜಾಸ್ತಿ ಮಾಡ್ಕೊಳ್ತಾ ಇದೀನಿ. ಸೊ ಫಸ್ಟ್ 1 ಆರ್ಚಲ್ಲಿ ಎಷ್ಟು ಬಂದಿರುತ್ತೋ ಅಷ್ಟನ್ನಾದರೂ ಮಾಡ್ಕೊಳ್ಬೋದು. ನನಗಿಲ್ಲಿ ಫಸ್ಟ್ 1 ಆರ್ಚಲ್ಲಿ ಸ್ವಲ್ಪ ಲೂಸು ಅನ್ನಿಸ್ತು ಆ 10 ಚೈನ್ ಗ್ಯಾಪಲ್ಲಿ ಕಂಬಗಳು, ಹಾಗಾಗಿ ಒಂದು ಕಂಬ ಜಾಸ್ತಿನೇ ಮಾಡ್ಕೊಳ್ತೀನಿ. ನಾನಿಲ್ಲಿ 8 ಕಂಬಗಳನ್ನ ಮಾಡ್ಕೊಳ್ಬೇಕು. ಆವಾಗ ನಮಗೆ ಕರೆಕ್ಟಾಗಿ ಸೆಂಟ್ರಿಂಗಲ್ಲಿ ಕಂಬಗಳು ಸ್ಟಾಪ್ ಆಗುತ್ತೆ. ಈ ರೀತಿ ಕಂಬಗಳನ್ನ ನೀಟಾಗಿ ಹಾಕ್ಕೊಳ್ಳಿ. ಫ್ರೆಂಡ್ಸ್, ಈ ಆರ್ಚಲ್ಲಿ ಬಂದು ನಾನು ಬೀಡ್ಸನ್ನು ಹಾಕಿ ತೋರಿಸ್ತೀನಿ. ನಂತರ ಇಲ್ಲಿ 1 ಚೈನನ್ನು ಹಾಕ್ಕೊಳ್ತೀನಿ. ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ರೌಂಡ್ ಶೇಪ್ ಸ್ಮಾಲ್ ಸೈಜ್ ಬೀಡ್ಸನ್ನು ಹಾಕ್ಕೊಳ್ತಾ ಇದೀನಿ. ಈ ರೀತಿದು ಬೀಡ್ಸನ್ನು ಥ್ರೆಡ್ಡಿಗೆ ಹಾಕಿ ಅದನ್ನು ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ ಲಾಸ್ಟ್ನೇ ಕಂಬಕ್ಕೆ ನಾನು ಲಾಕ್ ಮಾಡ್ಕೊಳ್ತಾ ಇದೀನಿ. ಈ ರೀತಿ ಲಾಕ್ ಮಾಡಬೇಕು. ಸೊ ಲಾಕ್ ಆದಮೇಲೆ ಮತ್ತೆ ನಾನು ಕಂಬಗಳನ್ನ ಮಾಡೋದಕ್ಕೆ ಶುರು ಮಾಡ್ತೀನಿ. ಫ್ರೆಂಡ್ಸ್, ಏನೂ ಚೇಂಜಸ್ ಇಲ್ಲ, ಫಸ್ಟ್ 1 ಆರ್ಚ್ ರೀತಿನೇ. ಬಟ್ ಇಲ್ಲಿ ನಾನು ಒಂದು ನಾಟ್ನ ಪಿಕೋಟ್ ರೀತಿಯಾಗಿ ಮಾಡಿಕೊಂಡೆ ಅಲ್ವಾ ಫಸ್ಟ್ 1 ಆರ್ಚಲ್ಲಿ, ಇಲ್ಲಿ ಬೀಡ್ಸನ್ನು ಹಾಕ್ಕೊಂಡು ಮಾಡಿಕೊಂಡೆ ಅಷ್ಟೇ, ಏನೂ ಚೇಂಜಸ್ ಇಲ್ಲ. ಸೊ ಪೂರ್ತಿಯಾಗಿ ಕಂಬನ ಫಿಲ್ ಮಾಡಿಕೊಂಡೆ. ಸೊ ತುಂಬಾ ಕ್ಯೂಟಾಗಿ ಬಂತು ನೋಡ್ತಿರ್ಬೋದು. ಇಲ್ಲಿ ನಾನು ಅದನ್ನು ಈ ರೀತಿ ಅದ್ರ ಪಕ್ಕದಲ್ಲೇ ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀನಿ. ಸೊ ಬೇಸ್ಲೈನ ಸಿಂಗಲ್ ಕ್ರೋಷನ ಹಾಕ್ಕೊಂಡಿರ್ತೀವಲ್ಲ ಅಂದರೆ ಸ್ಟಾರ್ಟಿಂಗೆ, ಅದ್ರ ಪಕ್ಕದಲ್ಲೇ ಲಾಕ್ ಮಾಡಿಕೊಂಡು ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಷನ ಮಾಡಿಕೊಂಡು. ಸೊ 2 ಸಲ ಮಾಡಿಕೊಂಡೆ ನಾನಿಲ್ಲಿ. ನಂತರ 5 ಚೈನ್ನ ಹಾಕ್ಕೊಳ್ತಾ ಇದೀನಿ. ಫ್ರೆಂಡ್ಸ್, ಇಲ್ಲಿ ಸಿಂಗಲ್ ಕ್ರೋಷನ ಮಾಡ್ಕೊಂಡ್ವಲ್ಲ ಅದು ಬಂದು ನಿಮಗೆ ಫಸ್ಟ್ 1 ಆರ್ಚು ಮತ್ತು ಸೆಕೆಂಡ್ 1 ಆರ್ಚ್ಗೆ ಇರುವಂತಹ ಗ್ಯಾಪ್ ಅಂದ್ಕೊಳ್ಳಿ. ತುಂಬ ಹತ್ತಿರ ಆಯ್ತದೆ ಅಂತ ಎಕ್ಸ್ಟ್ರಾ ಒಂದು ಸಲ ಸಿಂಗಲ್ ಕ್ರೋಷನ ಹಾಕ್ಕೊಂಡೆ. ತೀರಾ ಕುಚ್ಚು ಪಕ್ಕನೆ ಆರ್ಚ್ ಬಂದುಬಿಟ್ರೆ ಅಷ್ಟು ನೀಟಾಗಿ ಕಾಣಿಸಲ್ಲ, ಒಂದೊಂದು ಸ್ವಲ್ಪ ಗ್ಯಾಪ್ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ರೀತಿ ಬರುತ್ತೆ. ಇಲ್ಲಿ ಬೀಡ್ಸನ್ನು ಹಾಕಿದ್ದೀನಿ, ಇಲ್ಲಿ ನಾಟ್ನ ಮಾಡ್ಕೊಂಡಿದ್ದೀನಿ, ಏನು ಚೇಂಜಸ್ ಇಲ್ಲ. ಸೊ ಪೂರ್ತಿ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಫ್ರೆಂಡ್ಸ್, ನಾನಿಲ್ಲಿ ಇನ್ನೂ ಒಂದು ಆರ್ಚನ್ನು ಮಾಡ್ಕೊಂಡಿದ್ದೀನಿ. ಸೊ ಕೊನೆಯ ಆರ್ಚಲ್ಲೂ ಕೂಡ ಒಂದು ನಾಟ್ ಮಾಡ್ಕೊಂಡಿದ್ದೀನಿ. ಸೊ ಬೀಡ್ಸನ್ನಾದರೂ ಹಾಕ್ಕೊಳ್ಬೋದು, ಈ ರೀತಿ ಪಿಕೋಟ್ ರೀತಿನಾದರೂ ಮಾಡ್ಕೊಳ್ಬೋದು ಮಧ್ಯದಲ್ಲಿ. ಸೊ ಕೊನೆಯಲ್ಲೂ ಕೂಡ 5 ಚೈನ್ ಹಾಕಿ 2 ಸಲ ಲಾಕ್ ಮಾಡಿಕೊಂಡು ಎಕ್ಸ್ಟ್ರಾ ಒಂದು 2 ಅಥವಾ 3 ಚೈನ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಳಿ ಈ ರೀತಿ. ಸೊ ಎಕ್ಸ್ಟ್ರಾ ಥ್ರೆಡ್ಡಲ್ಲನ್ನು ಕೂಡ ನಾವು ಕುಚ್ಚನ್ನು ಕಟ್ತೀವಲ್ಲ ಅದ್ರ ಜೊತೆಗೆ ಸೇರಿಸ್ಕೊಂಡು ಕಟ್ಕೊಳ್ಬೇಕು. ಫ್ರೆಂಡ್ಸ್, ಈ ರೀತಿ ಆರ್ಚ್ ಬರುತ್ತೆ, ಇದಕ್ಕೆ ನಾನು ಕುಚ್ಚನ್ನು ಕೂಡ ಹಾಕಿದ್ದೀನಿ ನೋಡ್ತಿರ್ಬೋದು. ತುಂಬಾ ಕ್ಯೂಟಾಗಿ ಬರುತ್ತೆ ಫ್ರೆಂಡ್ಸ್, ನೀವೊಮ್ಮೆ ಟ್ರೈ ಮಾಡಿ. ತುಂಬ ಈಸಿ ಡಿಸೈನ್ ಅಂತಲೇ ಹೇಳ್ಬೋದು, ಒಂದು ನ್ಯೂ ಡಿಸೈನು ಕೂಡ. ಸೊ ಇದಕ್ಕೆ ಪ್ರೈಸ್ ಬಂದು ಒಂದು 400 ಇಂದ 500 ವರೆಗೂ ಚಾರ್ಜ್ ಮಾಡ್ಕೊಳ್ಬೋದು, ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ.
ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೀವೊಮ್ಮೆ ಟ್ರೈ ಮಾಡಿ, ತುಂಬ ಈಸಿ ಡಿಸೈನು ಕೂಡ, ಒಂದೇ ಸ್ಟೆಪ್ಪಲ್ಲಿ ಹಾಕ್ಕೊಳ್ಬೋದು, ಟೈಮು ಕೂಡ ಸೇವ್ ಆಗುತ್ತೆ. ಫ್ರೆಂಡ್ಸ್, ನೀವೇನಾದರೂ ಮೊದಲನೇ ಸಲ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೇ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ, ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ, ಹಾಕೋದು ಕೂಡ ತುಂಬಾ ಈಸಿ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.